ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನೀವು ವೈಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ನೋಟಿಫಿಕೇಶನ್ ನಿಮಗೆ ತೋರಿಸ್ತದೆ. ಆ್ಯಸ್ ಎ ವ್ಯಾಲಿಡ್ ಯೂಟ್ಯೂಬ್ ಕ್ರಿಯೇಟರ್ ವಿ ಇನ್ವೈಟ್ ಯು ಟು ಹೆಲ್ಪ್ ಗೈಡ್ ಡಿಸಿಷನ್ ಅಬೌಟ್ ಟೂಲ್ಸ್ ಆ್ಯಂಡ್ ಫೀಚರ್ಸ್ ಟು ಹೆಲ್ಪ್ ಕ್ರಿಯೇಟರ್ ಸಕ್ಸೀಡ್ ಅಂತಂದ್ಬಿಟ್ಟು ಡಿಸ್ಮಿಸ್ಸು ಮತ್ತು ಟೇಕ್ ದ ಸರ್ವೆ ಅಂತಂದ್ಬಿಟ್ಟು ಎರಡು ಆಪ್ಷನ್ ಬರ್ತಾ ಇದೆ. ಸೊ ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ನಿಮಗೇನಾದರೂ ತೋರಿಸ್ತಾ ಇಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇನು ಕಂಪಲ್ಸರಿ ಎಲ್ರಿಗೂ ಬಂದಿದೆ ಅಂತಲೂ ಕೂಡ ಇಲ್ಲ. ಬಟ್ 90% ಎಲ್ರಿಗೂ ಕೂಡ ಇದು ಬಂದೇ ಬಂದಿರುತ್ತೆ. ಯಾಕೆಂತಂದರೆ ಯೂಟ್ಯೂಬ್ ಅವರು ಪ್ರತಿ ಸಲನೂ ಕೂಡ ಇದನ್ನು ಕಳಿಸ್ತಾ ಇರ್ತಾರೆ ಯೂಟ್ಯೂಬರ್ಸ್ಗಳಿಗೆ, ಲೈಕ್ ಒಂದು ತಿಂಗ್ಳಿಗೊಂದ್ಸಲ ಅಥವಾ 3 ತಿಂಗ್ಳಿಗೊಂದ್ಸಲ ಈ ಥರ ಕಳಿಸ್ತಾ ಇರ್ತಾರೆ. ಇದರ ಕಳಿಸೋ ಉದ್ದೇಶ ಏನು ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೀವೇನು ಮಾಡಿ ಅಂತಂದರೆ ಗೈಸ್, ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ಡಿಸ್ಮಿಸ್ ಮೇಲೆ ಕ್ಲಿಕ್ನ ಮಾಡಬೇಡಿ, ಜಸ್ಟ್ ಟೇಕ್ ದ ಸರ್ವೆ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಇದಕ್ಕೆ ಒಂದು 2-3 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಸಾಕು, ಈ ಕೆಲಸನ ನೀವು ಮುಗಿಸ್ಬೋದು. ಸ್ವಲ್ಪ ವೆಯ್ಟ್ ಮಾಡಬೇಕು ಗೈಸ್, ಆಯಿತಾ? ಏನಕ್ಕೆ ವೆಯ್ಟ್ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಫಸ್ಟು ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ ಆ ಒಂದು ಲ್ಯಾಂಗ್ವೇಜನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕಿದ್ರಲ್ಲಿ ಕನ್ನಡ ಇರಲ್ಲ, ಸೊ ಇಂಗ್ಲೀಷು ಹಿಂದಿ ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲೇ ಇರುತ್ತೆ. ನಾನು ಬೆಟರ್ ನಾನು ಇಂಗ್ಲೀಷ್ನ ಚೂಸ್ ಮಾಡಿಕೊಂಡು ಹಾಗೆ ಅಂತ ಕೊಡ್ತೀನಿ. ಇದು ಹಿಂದಿಲೇ ತೋರಿಸ್ತಾ ಇರುತ್ತೆ, ಹಾಗೆ ಅಂತ ಕೊಡಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕೇಳುತ್ತೆ, ಕ್ವಶನ್ಸ್ ಕೇಳುತ್ತೆ, ಲೈಕ್ ಆರ್ ಯು 13 ಇಯರ್ಸ್ ಆಫ್ ಏಜ್ ಆರ್ ಓಲ್ಡರ್ ಅಂತ ಕೇಳುತ್ತೆ. ಸೊ ಅಂದರೆ ನಿಮಗೆ 13 ವರ್ಷ ಆಗಿದೆಯಾ ಅಥವಾ ಅದಕ್ಕಿಂತ ಹೆಚ್ಚು ಏಜ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಆಗಿತ್ತು ಅಂತಂದರೆ ಎಸ್ ಅಂತ ಕೊಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದಾದಮೇಲೆ ವಾಟ್ ಈಸ್ ಯುವರ್ ಏಜ್ ಅಂತ ಕೇಳ್ತಾರೆ. ನಿಮ್ಮ ಏಜ್ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂದು 27, ಅದರಿಂದ 25-29 ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಬ್ರೀಫ್ ಸರ್ವೆ ಆ್ಯಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಯುವರ್ ರೆಸ್ಪಾನ್ಸಸ್ ಟು ದಿಸ್ ಸರ್ವೆ ವಿಲ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಯುವರ್ ಎಕ್ಸ್ಪೀರಿಯನ್ಸ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆನ್ ಅವರ್ ಪ್ಲಾಟ್ಫಾರ್ಮ್ ಆ್ಯಂಡ್ ಹೌ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅಂತಂದ್ಬಿಟ್ಟು ಕೆಲವೊಂದಷ್ಟು ಅಲ್ಲಿ ಟೈಪ್ ಮಾಡಿದ್ದಾರೆ. ಆ ಎಗ್ರಿ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ವೆಲ್ಕಮ್ ಟು ದ ಸರ್ವೆ ಅಂತ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಗೈಸ್ ನಿಮಗೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೆ ನಿಮಗೆ ಏನೇನು ಯಾವುದ್ಯಾವುದು ಸೆಲೆಕ್ಟ್ ಮಾಡಬೇಕು ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ ಯೂಟ್ಯೂಬ್ ಇನ್ನೂ ಕೂಡ ಬೆಟರಾಗಿ ಆಗುತ್ತೆ, ಆಯಿತಾ? ಈಗ ನಿಮಗೆ ಏನೋ ಒಂದು ಫೀಚರ್ ಅವಶ್ಯಕತೆ ಇರುತ್ತೆ, ಆಯಿತಾ? ಸೊ ಆ ಫೀಚರ್ ಅವಶ್ಯಕತೆ ಇದೆ ಅಂತಂದಾಗ ನೀವು ಯೂಟ್ಯೂಬರ್ನ ನೀವು ಕೇಳೋಕ್ಕಾಗಲ್ಲ, ಈ ಫೀಚರ್ನ ತಗೊಬಂದು ಆ್ಯಡ್ ಮಾಡಿ ಅಂತ. ಸೊ ಈ ಥರ ಒಂದು ಸರ್ವೆ ಇದ್ದಾಗ ನಿಮ್ಮ ಒಂದು ಅನಿಸಿಕೆಗಳನ್ನ ಅವರು ಕಲೆಕ್ಟ್ ಮಾಡ್ತಾರೆ, ಎಲ್ಲ ಯೂಟ್ಯೂಬರ್ಸ್ಗಳಿಂದ ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಅನಿಸಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ, ಅಂದರೆ ನೀವು ಕೊಟ್ಟಿರೋ ಆನ್ಸರ್ಸ್ಗಳೆಲ್ಲ ಅವ್ರ ಹತ್ರ ಒಂದು ಇರುತ್ತೆ, ಆಯಿತಾ? ಒಂದು ಡೇಟಾ ಇರುತ್ತೆ. ಅದರಿಂದ ಓ ಇದು ಈ ಥರ ಇಷ್ಟಪಡ್ತಾ ಇದ್ದಾರೆ ಯೂಟ್ಯೂಬ್ನ, ಈ ಥರ ಬಂದರೆ ಯೂಟ್ಯೂಬು ಇನ್ನೂ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ಸರ್ವೆನ ಮಾಡ್ತಾರೆ, ನಿಮಗೆ ನೋಟಿಫಿಕೇಷನ್ನ ಕಳಿಸಿರ್ತಾರೆ. ಇದನ್ನು ಡಿಸ್ಮಿಸ್ ಕೊಟ್ಟರು ಏನು ತೊಂದರೆ ಇಲ್ಲ. ಸೊ ಸರ್ವೆ ತಗೊಳ್ತು ಅಂತಂದರೆ ಯೂಟ್ಯೂಬ್ ಬೆಟರ್ ಆಗೋದಕ್ಕೆ ನೀವು ಕೂಡ ಒಬ್ಬರು ಆಗ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಸೊ ಇದು ಆವಾಗವಾಗ ನೀವು ಮಾಡ್ತಾ ರೀ, ಆಯಿತಾ? ಇದನ್ನು ನೀವು ಮಾಡ್ತಾ ಇತ್ತು ಅಂತಂದರೆ, ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಅಂತಂದರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ಪುಷ್ ಮಾಡ್ತಾರೆ ಸ್ವಲ್ಪ, ಆಯಿತಾ? ಸೊ ನೀವು ಪ್ರತಿಯೊಂದನ್ನು ಕೂಡ ಭಾಗವಹಿಸ್ತಾ ಇರ್ತಿರಲ್ಲ, ಅದಕ್ಕೋಸ್ಕರ ಪುಷ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ. ಆದ್ದರಿಂದಲೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದು ಇದನ್ನು ಡಿಸ್ಮಿಸ್ ಮಾಡಬೇಡಿ, ಸರ್ವೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದು. ಸೊ ಅದಕ್ಕೋಸ್ಕರ ನೀವು ಆವಾಗವಾಗ ಬಂದಾಗ ಇದನ್ನು ಸರ್ವೆ ಮಾಡಿ, ಒಂದು 5-10 ನಿಮಿಷ ತೊಗೋಬೋದು ಅಷ್ಟೇ, ಆಯಿತಾ? ಸೊ ಬೇಜಾರಾಗೋದ್ರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅರ್ಧಂಬರ್ಧ ಕೊಟ್ಬಿಟ್ಟು. ಬಟ್ ಫುಲ್ಲು ಮಾಡಿದ್ರೆ ಬೆಟರ್ ಆಗಿರುತ್ತೆ. ಓಕೆ, ಇದು ನೋಟಿಫಿಕೇಶನ್ ಬಂದಿದೆ. ಸೊ ಇದು ಪೋಸ್ಟು ಕೂಡ ಹಾಕಿದೆ ಯೂಟ್ಯೂಬಲ್ಲಿ, ಕಮ್ಯುನಿಟಿ ಪೋಸ್ಟಲ್ಲಿ ಯಾರ್ಯಾರಿಗೆಲ್ಲ ಬಂದಿದೆ ಅಂತ. ತುಂಬ ಜನ ನೋ ಅಂತ ಕಳಿಸಿದ್ದೀರಾ, ಬಂದೇ ಇಲ್ಲ ಅಂತ, ಕೆಲವು ಮಾತ್ರ ಬಂದಿದೆ ಅಂತ ಕಳಿಸಿದ್ದೀರಾ. ಬಂದಿಲ್ಲದವರು ಏನು ತಲೆ ಕೆಡಿಸ್ಕೊಂಡು, ಬಂದಿರೋರು ಈಗ ನಾನು ಹೇಳಿರುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡಿ.